ಏನ್ ಓದ್ತಾ ಇದ್ದೀಯಪ್ಪ ಭಾಸ್ಕರ? ಮೆನ್ ಆರ್ ಫ್ರಮ್ ಮಾರ್ಸ್, ವುಮೆನ್ ಆರ್ ಫ್ರಮ್ ವೀನಸ್. ಮನೆಗೆ ಬರೋ ಹೆಂಗಸರನ್ನ ಹೆಂಡತಿನ ಮಾತ್ರ ಅರ್ಥ ಮಾಡ್ಕೊಂಡ್ರೆ ಸಾಲಲ್ಲ, ತಂದೆನ ಅಣ್ಣನ ಎಲ್ಲಾರನ್ನು ಅರ್ಥ ಮಾಡ್ಕೋಬೇಕು. ಯಾರ ಬಗ್ಗೆ ಮಾತಾಡ್ತಿದ್ಯಮ್ಮ? ನಿಮ್ಮ ಅಣ್ಣ ರವಿ ಬಗ್ಗೆ. ಅಯ್ಯೋ, ಅವನ್ಗೇನಮ್ಮ ಕಮ್ಮಿ? ಜುಮ್ ಅಂತ ಇದ್ದಾನೆ, ಕೈ ತುಂಬಾ ಸಂಬಳ, ಮುದ್ದಾದ ಮಕ್ಕಳು, ದೇವತೆ ಅಂತ ಹೆಂಡತಿ, ಇಷ್ಟೆಲ್ಲ ಇದೆಯಲ್ಲ, ಇನ್ನೇನ್ ಬೇಕಂತ ಅವನ್ಗೆ? ಎಲ್ಲ ಇದೆ, ಆದ್ರೆ ಎಲ್ಲರೂ ಅವ್ರವ್ರ ಪಾಡಿಗೆ ಅವರಿದ್ದಾರೆ. ಒಳ್ಳೇದಾಯ್ತಲ್ಲಮ್ಮ, ಯಾರು ತಂಟೆ ತಕರಾರು ಇರಲ್ಲ. ಮಕ್ಕಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಅವರನ್ನ ಬೋರ್ಡಿಂಗ್ ಸ್ಕೂಲ್ಗೆ ಹಾಕಿದ್ದಾರೆ. ಮಕ್ಕಳು ಅಲ್ಲಿದ್ಮೇಲೆ ಅವ್ರು ಇಲ್ಲಿ ಚೆನ್ನಾಗಿರ್ಬೇಕು ತಾನೇ? ಇದಾರಲ್ಲ, ಇರೋದು ಅಂದ್ರೆ ಮನೇಲಿ ಇರೋದಲ್ಲ ಕಣೋ, ಮಾನಸಿಕವಾಗಿ ಜೊತೆಯಲ್ಲಿ ಇರಬೇಕು. ಮಾಮ್, ಬೋರ್ಡಮ್ ಬಂದಿರತ್ತೆ, ಮದುವೆ ಆಗಿ ಸುಮಾರು ವರ್ಷ ಆಗಿಲ್ವಾ? ನಾಳೆ ನಿಮ್ಮಣ್ಣ ನಿಮ್ಮ ಮತ್ತೆ ಬೇರೆ ಆದ್ರೆ ನೀನ್ ಸಹಿಸ್ಕೋತೀಯ? ಮ್ಯಾಟ್ರ್ ಅಲ್ಲಿವರೆಗೂ ಬಂದಿದ್ಯಾ? ಹೋಗಿಲ್ಲ, ಹೋಗೋಕ್ಕಿಂತ ಮುಂಚೆ ನಾವು ಎಚ್ಚೆತ್ಕೋಬೇಕು. ಆಲ್ ರೈಟ್, ಸರಿ ಸರಿ. ನಾನು ಇವಾಗ ಯಾರ ಹತ್ರ ಮಾತಾಡಬೇಕು? ಅತ್ತಿಗೆ ಹತ್ರನ? ನಿಮ್ಮಣ್ಣ ಹತ್ರ. ಜೊತೆಲಿ ಇರೋದಕ್ಕೆ ಕನ್ವಿನ್ಸ್ ಮಾಡ್ಬೇಕಾ, ಇಲ್ಲ ದೂರ ದೂರ ಆಗ ಕನ್ವಿನ್ಸ್ ಮಾಡ್ಬೇಕಾ? ಜೊತೆಲಿ ಇರಕ್ಕೆ. ವಾವ್ ಮಾಮ್, ನಿಮಗೆ ಒಳ್ಳೆ ಬುದ್ಧಿನೂ ಇದೆ. ಮಾ, ತಮಾಷೆ ಮಾಡ್ತಿದ್ದೆ ಮಾ, ನಾನು ಮಾತಾಡ್ತೀನಿ. ಓಕೆ, ಓಕೆ, ನಾಳೆ ಅವ್ರಿಗೆ ನಿಮಗೆ ತಿಳಿಸ್ತೀನಿ. ಬಾಯ್. ಭಾಸ್ಕರ್, 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 ಹೇಳು ಕೇಳಿಸ್ತೇವೆ. ನಂಗೆ ಮನೇಲಿ ಕೂತು ಕೂತು ಬೋರ್ ಆಗಿದೆ, ನಾಳೆಯಿಂದ ನನ್ನ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಏನಂದ್ರಿ? ಓದ್ರೋ ನೀನೇ ಹೇಳ್ದಲ್ಲ ಮದ್ವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗ್ಬೋದು ಅಂತ. ಹೌದು ಅಂದೆ, ಆದ್ರೆ ನಾವು ಮದ್ವೆ ಆಗಿನ ಜಸ್ಟ್ 2 ಡೇಸ್ ಆಗಿದೆ, ಇಷ್ಟು ಬೇಗ ಏನವಸ ಆಯ್ತು ಕೆಲ್ಸಕ್ಕೆ? ಮದ್ವೆ ಆಗಿದ ಮಾರನೇ ದಿನಾನೇ ನೀನ್ ಕೆಲ್ಸಕ್ಕೆ ಹೋಗ್ಬೋದು, ನಾನ್ ಹೋಗ್ಬಾರ್ದ? ಹೋಗ್ಬೋದು, ಆದ್ರೆ ಮನೇಲಿ ಒಂದ್ಸತಿ ಮಾತಾಡ್ಬೇಕು, ಐ ಮೀನ್ ಅಪ್ಪ ಅಮ್ಮನ ಒಂದ್ಸತಿ ಮಾತಾಡ್ಸಿ ಒಪ್ಪಿಸ್ಬೇಕು. ನಂಗೆ ಸ್ವಲ್ಪ ದಿನ ಟೈಮ್ ಕೊಡ್ತೀಯಾ? ನಾನು ನಿಧಾನವಾಗಿ ಹೇಳಿ ಒಪ್ಪಿಸ್ತೀನಿ. ಓಕೆ, ನಾಳೆ ಒಂದೇ ದಿನ ಟೈಮ್ ಕೊಡ್ತೀನಿ, ಇಲ್ಲಾಂದ್ರೆ ಗೊತ್ತಲ್ಲ. ಏ, ಗೊತ್ತು ಗೊತ್ತು ಗೊತ್ತು, ಯು ಡೋಂಟ್ ವರಿ, ಆರಾಮ ಮಲ್ಕೋ, ನಾನು ಮಾತಾಡಿ ಒಪ್ಪಿಸ್ತೀನಿ. ಗುಡ್ ನೈಟ್. ಗುಡ್ ನೈಟ್. ಎಲ್ಲೂ ಸಿಗ್ತಾನೆ ಇಲ್ಲ, ನಿಮ್ಗೇನಾದ್ರೂ ಗೊತ್ತಾ ಎಲ್ಲಿದೆ ಅಂತ? ಪರಿಮಳ, ಒಂದಷ್ಟು ಮುಗ್ದೋಗಿತ್ತು, ಇನ್ನೊಂದಷ್ಟು ಕಳ್ದೋಗಿತ್ತು, ಅದ ನಾನೇ ತರ್ಸ್ಬೇಕು ಅನ್ಕೊಂಡೆ ಮರ್ತೋದೆ. ಅರ್ಪಿತಾ ಹೇಳಿದೆ ತಗೊಂಬರಕ್ಕೆ, ಅವ್ಳು ತರ್ಲಿಲ್ವಾ? ತಂದಿಲ್ಲ ಅನ್ಸತ್ತೆ, ಮರ್ತೋಗಿರ್ಬೇಕು. ಅವಳು ಮರ್ವೆ. ಅರ್ಪಿತಾ ಸಾಕ್ಷಿಗ್ ತಾಯಿ, ಇವಳು ಬೇಕು ಬೇಡಲ್ಲ ಅವಳು ನೋಡ್ಕೋಬೇಕು, ಮರ್ತೋದ್ರೆ ಹೇಗೆ? ಒಂದು ಅವಳು ಹೋಗಿ ತರಬೇಕು, ಇಲ್ಲ ಯಾರಿಗಾರು ಹೇಳಿ ತರಿಸ್ಬೇಕು. ಇವತ್ತೊಂದಿವಸ ಹೋಗ್ಬಿಟ್ಟು ಬಾ ಪುಟ್ಟಿ, ನಾಳೆಯಿಂದ ಹಾಕೊಂಡು ಹೋಗ್ತೀಯಂತೆ. ನಮ್ಮ ಸಾಕ್ಷಿ ಎಷ್ಟು ಚೆನ್ನಾಗಿ ಕಾಣ್ತದಲ್ಲಿ ಗೊತ್ತಾ, ಇವತ್ತು ಅಜ್ಜಿದೇ ದೃಷ್ಟಿ ಆಗ್ಬಿಡುತ್ತೆ ನಿಮಗೆ. ಕುಡಿಲಿ, ಮಕ್ಕಳು ರೆಡಿ ಆಗಿದ್ದಾರೆ, ಅರ್ಪಿತಂಗೆ ಹೋಗಿ ತಿಂಡಿ ರೆಡಿ ಮಾಡಕ್ಕೆ ಹೇಳು, ಇನ್ನೇನು ಎಲ್ಲರೂ ಬಂದ್ಬಿಡ್ತಾರೆ. ಸರ್. ಎಲ್ಲಿ ಅವಳು? ಅದಕ್ಕಿನ ರೆಡಿ ಮಾಡ್ತಿರ್ಬೇಕು. ಸಾಕ್ಷಿಗೆ ತಾಯಿ ಬೇಕು ಅಂತ ಸೂರ್ಯಂಗೆ ಮದುವೆ ಮಾಡಿದ್ದು, ಆದ್ರೆ ಇಲ್ಲಿ ಆದಿತ್ಯಂದೇ ಕಾರ್ಬಾರು. ಮೊದಲು ಅವನಿಗೇನಾದ್ರೂ ಒಂದು ದಾರಿ ಮಾಡಬೇಕು.
ಮಾಡ್ಕೊಂಡು ಮಾತಾಡ್ತೀನಿ. ಥ್ಯಾಂಕ್ ಯು. ಅಪ್ಪ, ಈ ಸತಿ ಎಲೆಕ್ಷನ್ ಎಷ್ಟು ಜನ ಹೆಂಗಸರು ಗೆದ್ದಿದಾರಲ್ವಾ, ಅದಾಗ ಆಗ್ಲೇಬೇಕು. ನಮ್ಮ ದೇಶಕ್ಕೆ ರಾಷ್ಟ್ರಪತಿ ಪ್ರಧಾನಮಂತ್ರಿ ಎಲ್ಲ ಆಗಿದ್ದಾರೆ, ಆಗಿದ್ಮೇಲೆ ಗೆಲ್ಲೇಬೇಕಲ್ವಾ. ನೋಡಿ, ಈಗ ಹೆಂಗಸರು ಎಲ್ಲ ಫೀಲ್ಡಲ್ಲಿ ಈಕ್ವಲ್ ಆಗಿದಾರಪ್ಪ. ಮನೇಲಿ ಕೆಲಸ ಮಾಡ್ಕೊಂಡಿರೋಂಥ ಕಾಲ ಹೊಟ್ಟೋಯ್ತು, ಇವಾಗ ಗಂಡಸರು ಸಮಾನ ಕೆಲಸ ಮಾಡ್ತಾರೆ ಗೊತ್ತಾ. ನೀವು ಸರಿಯಾಗಿ ಹೇಳಿದ್ರಿ. ಅದು ಅಲ್ಲದೆ ಯಾರ್ಯಾರು ಏನೇನು ಮಾಡಬೇಕು ಅದನ್ನೇ ಮಾಡಬೇಕು. ಹೊರಗಡೆ ಸಮಾಜದಲ್ಲಿ ಹೆಂಗಸರು ಬಹಳ ಮುಂದುವರೆದಿದ್ದಾರೆ ಅದು ನನಗೆ ಚೆನ್ನಾಗಿ ಗೊತ್ತು. ಆದರೆ ನಮ್ಮ ಮನೆಯಲ್ಲಿ ಹೆಣ್ಮಕ್ಳು ಎಲ್ಲರನ್ನು ಅರ್ಥ ಮಾಡಿಕೊಂಡು ಸಂಸಾರನ ಮುಂದುವರಿಸ್ಕೊಂಡು ಹೋಗಬೇಕು. ಭಾಸ್ಕರ್, ಪೇಪರ್ ಕೆಳಗಿಟ್ಟು ಕಾಫಿ ಕುಡಿ. ಅರ್ಪಿತಾ, ಎಲ್ಲ ಮನೆ ಗಂಡ ಸೂರ್ಯ ಕಾಣಿಸ್ತಾ ಇಲ್ಲ? ಅರ್ಪಿತಾ, ಅರ್ಪಿತಾ ಅನ್ನೋ ಹೆಸರನ್ನ ಬೇಗ ಅಭ್ಯಾಸ ಮಾಡ್ಕೊಂತ ನಿನಗೆ ಎಷ್ಟು ಸರಿ ಹೇಳಿದ್ದೀನಿ. ಎಲ್ಲಿ ಸೂರ್ಯ? ಅವ್ರಿನ್ನೂ ಮಲಗಿರ್ಬೇಕು. ಇನ್ನೂ ಮಲಗಿದಾನ? ಹುಷಾರಾಗಿದಂತಾನೆ? ನಾನು ನಿನ್ನೇ ಕೇಳ್ತಾ ಇದ್ದೀನಿ, ಸುಮ್ಮನೆ ಇದೆಯಲ್ಲ. ನಾನೇ ಹೋಗಿ ನೋಡ್ಕೊಂಬರ್ತೀನಿ. ಗಾಯತ್ರಿ, ಅದು ಅರ್ಪಿತಾ ಕೆಲಸ. ಅರ್ಪಿತಾ, ಹೋಗಿ ನೋಡ್ಕೊಂಬಮ್ಮ. ಸೂರ್ಯವ್ರೆ, ಸೂರ್ಯವ್ರೆ, ಅರ್ಪಿತಾ, 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 ಏನ್ ಮಾಡ್ತಾ ಇದ್ದೀರಾ ನೀವು? ನಿಮಗೆ ತುಂಬಾ ಜ್ವರ ಇದೆ. ಆರ್ತಿ ಅವರೇ, ಇಲ್ಲೇನ್ ಮಾಡ್ತಿದ್ರಿ? ನಾನು ನಿಮ್ಮನ್ನ ಎಪ್ಸೋಣ ಅಂತ ಬಂದೆ. ಆದ್ರೆ ನನ್ನ ಹತ್ರ ಬಂದ ಏನ್ ಮಾಡ್ತಿದ್ರಿ? ನೀವು ಅರ್ಪಿತಾ ಅಂತ ಕರೆದ್ರಿ, ನಾನ್ ಬಂದೆ, ನೀವ್ ಹೇಳ್ಕೊಂಡ್ರಿ. ನೀವಲ್ಲ ಅರ್ಪಿತಾ, ಇವಳು ಅರ್ಪಿತಾ. ತಪ್ಪ ಕಲ್ಪನೆಯಲ್ಲಿ ಇರ್ಬೇಡಿ ನೀವು. ಅರ್ಪಿತಾ ಜಾಗನ ಯಾರಿಂದ ತಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನೋಡಿ, ನಾನು ಇಲ್ಲಿ ಯಾರ ಜಾಗನ ಕಿತ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ. ನಿಮ್ಮನ್ನ ಎಪ್ಪಿಸೋಣ ಅಂತ ಬಂದೆ. ಕೆಳಗೆಲ್ಲರೂ ತಿಂಡಿ ಕಾಯ್ತಾ ಇದ್ದಾರೆ, ನಿಮಗೆ ಜ್ವರ ಜಾಸ್ತಿ ಆಗಿದೆ. ನಾನು ಡಾಕ್ಟರ್ ಕರ್ಕೊಂಬರ್ತೀನಿ. ಅದ್ರ ಅಗತ್ಯ ಇಲ್ಲ. ನಿಮಗೆ ಜ್ವರ ಇದೆ, ಪರವಾಗಿಲ್ಲ, ನೀವು ಹೋಗಿ, ನಾನು ಫ್ರೆಶ್ ಅಪ್ ಆಗ್ಬರ್ತೀನಿ. ನೀವೆಲ್ಲಿಗೂ ಬರೋದು ಬೇಡ, ನೀವಿಲ್ಲೇ ರೆಸ್ಟ್ ತಗೊಳ್ಳಿ, ನಾನು ಹೋಗಿ ಅತ್ತೆಗೆ ಕರ್ಕೊಂಬರ್ತೀನಿ. ಆರ್ತಿ ಜಾಗದಲ್ಲಿ ನೀನಿದೆಯ ಅಂತ ಅದು ಹೇಗೆ ಅನ್ಕೊಂಬಿಟ್ಟೆ ನಾನು. ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆ ಅನ್ನಿಸ್ತಾ ಇದೆ. ಬಂದಿದೆ ರಾತ್ರಿ ಚೆನ್ನಾಗಿದೆಯಲ್ಲ, ಈಗೇನಾಯ್ತು ಅಮ್ಮ? ಅದು ಅಮ್ಮ, ಜ್ವರಕ್ಕೇನು
ಅದು ಬರುತ್ತೆ ಹೋಗುತ್ತೆ, ನೀವು ಅದಕ್ಕೆಲ್ಲ ಯೋಚನೆ ಮಾಡಿ. ಸೂರ್ಯ, ಆರೋಗ್ಯದ ಬಗ್ಗೆ ಹೀಗೆಲ್ಲ ನಿರ್ಲಕ್ಷ್ಯ ಮಾಡಬಾರ್ದು. ಮೊದಲು ಡಾಕ್ಟರ್ ಹತ್ರ ಹೋಗಿ. ಅಪ್ಪ ಅದೆಲ್ಲ ಹೋಗ್ಬಿಟ್ಟು ಬಂದ್ರೆ ಓಡ್ ಬರಬೇಕು ಅಷ್ಟೇ. ಬಾ, ನಾನು ನಿನ್ನ ಜೊತೆಗೆ ಬರ್ತೀನಿ. ಗಾಯತ್ರಿ ಅರ್ಪಿತಾ ಇದ್ದಾಳೆ, ಅವಳು ಕರ್ಕೊಂಡು ಹೋಗಿ ಬರ್ತಾಳೆ. ನೋಡು, ಇವತ್ತು ನಿನ್ನ ಡ್ರೈವರ್ ರಜಾ ಇದ್ದಾನೆ, ನನ್ನ ಡ್ರೈವರ್ ಕರ್ಕೊಂಡು ಹೋಗ್ಬಿಟ್ಟು ಬಾ. ಅಪ್ಪ ಡ್ರೈವರ್ ಎಲ್ಲ ಬೇಡ, ನಾನು ಒಬ್ಬನೇ ಹೋಗ್ತೀನಿ. ಆರ್ತಿಯವರು ಬರೋದು ಬೇಡ. ಬರೋದು ಬೇಡ ಅಂದರೆ ಹೇಗೆ? ಸೂರ್ಯ, ನಿನಗೊಬ್ಬನೇ ಇಲ್ಲ, ನಿನಗೊಬ್ಬ ಹೆಂಡತಿ ಇದ್ದಾಳೆ. ಹೆಂಡತಿ ಗಂಡನ ಆರೋಗ್ಯ ನೋಡ್ಕೊಳ್ಳದೆ ಬೇರೆ ಯಾರು ನೋಡ್ಕೊಳ್ತಾಳೆ ಹೇಳು? ಅರ್ಪಿತಾ, ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬಾ. ಗಾಯತ್ರಿ, ರಾಖಿ, ರಾಖಿ ಅಮ್ಮ, ತುಂಬ ಹೊಟ್ಟೆ ಹಶುವಾಗ್ತಿದೆ, ಆಲೂಗಡ್ಡೆ ಬೋಂಡ ತಿನ್ಬೇಕು ಅನಿಸ್ತಿದೆ, ತಂದ್ಕೊಡ್ತೀಯಾ? ಓಕೆ ಅಮ್ಮ. ಯಾವ ಅಂಗಡಿಯಿಂದ ತರಲಿ? ಎಲ್ಲಿಂದಲೂ ಅಲ್ಲ, ನೀನೇ ನಿನ್ ಕೈಯಾರೆ ಮಾಡ್ಕೊಂಡ್ ಬಾ. ಹಾ, ಹೋಗು. ಓಕೆ ಅಮ್ಮ, ಮಾಡ್ಕೊಂಡು ತಗೊಂಡ್ಬರ್ತೀನಿ. ಆಲೂಗಡ್ಡೆ ಬೋಂಡ ಬೇಕಾದಷ್ಟು ತಂದಿದ್ದೀನಿ, ನನಗೆ ಗೊತ್ತು ಹೇಗ್ ಮಾಡ್ತಾರೆ ಅಂತ. ಮಾಡ್ಕೊಡ್ಬೇಕಂತೆ, ನನ್ ಕರ್ಮ. ಈ ವಿಜಯ್ ರಾಖಿಗೆ ತುಂಬಾ ಚೆನ್ನಾಗಿ ಫ್ಯಾನ್ಸ್ ಇದ್ದಾರೆ, ಯಾರನ್ನಾದ್ರೂ ಕೇಳಿದ್ರಾಯ್ತು. ಯಾರನ್ನ ಕೇಳೋದು? ಶೇಖರ್. ಹಾಯ್ ಶೇಖರ್, ಹೌ ಆರ್ ಯು? ನಿನ್ ಜೊತೆ ಮಾತಾಡಿ ಎಷ್ಟು ದಿನ ಆಗಿತ್ತು ಗೊತ್ತಾ? ನೀನ್ ಕಡಿಸ್ತಿದ್ದ ಆಲೂಗಡ್ಡೆ ಬೊಂಡ ನನಗ್ ತುಂಬಾ ನೆನ್ಪಾಗ್ತಿದೆ, ಈಗ್ಲೂ ತಿನ್ಬೇಕು ಅಂತ ಅನ್ನಿಸ್ತಿದೆ. ತಗೊಂಬರ್ತೀಯಾ? ಸೋ ನೈಸ್ ಆಫ್ ಯು ಶೇಖರ್. ನಿಂಗೆ ಇವೆಂಟ್ ಮ್ಯಾನೇಜರ್ ರಾಜಶೇಖರ್ ಮನೆ ಗೊತ್ತಲ್ಲ? ಓಕೆ, ನಾನು ನಿಂಗೆ ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಏ, ಇನ್ನೊಂದು ವಿಷಯ, ನಮ್ಮ ಮನೆ ಒಳಗೆ ಬರಬೇಡ. ಗೇಟ್ ಹತ್ರ ನೀನ್ ನಿಂತ್ಕೊಂಡು ನನಗ್ ಫೋನ್ ಮಾಡು, ನಾನು ಬಂದು ಕಲೆಕ್ಟ್ ಮಾಡ್ಕೋತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಶೇಖರ್. ರಾಖಿ, ಆಲೂಗಡ್ಡೆ ಬೋಂಡ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಎಷ್ಟು ರುಚಿಯಾಗಿದೆ. ಥ್ಯಾಂಕ್ಸ್ ಅಮ್ಮ. ಭಾಸ್ಕರ, ರಾಖಿ ಆಲೂಗಡ್ಡೆ ಬೋಂಡ ಎಷ್ಟು ಚೆನ್ನಾಗಿ ಮಾಡಿದಳು ಗೊತ್ತಾ? ಬಾ ಟೇಸ್ಟ್ ನೋಡು. ತುಂಬಾ ಚೆನ್ನಾಗಿದೆ. ನೀನೇ ಮಾಡಿದ? ಹಲೋ, ನೀವಾ? ಎಷ್ಟು ದಿನ ಆಗಿತ್ತು ನೀವು ಫೋನ್ ಮಾಡಿ. ಹಾ ಹೇಳಿ, ಹೇಗಿದ್ದೀರಾ? ನಿಜ ಹೇಳು, ಬೋಂಡ ನೀನ್ ಮಾಡಿದ ಹೋಟ್ಲಿನ ತಾನಿದ? ಇನ್ನೇನ್ ಮಾಡ್ಲಿ, ನಿನಗಂತೂ ಮೀಟಿಂಗ್ ನಿಂದ ಪುರ್ಸೋತೆ ಇರಲ್ಲ. ಸಡನ್ ಆಗಿ ಅಮ್ಮ ಬೋಂಡ ಮಾಡು ಅಂದ್ರೆ ನಾನು ಹೇಗ್ ಮಾಡ್ಲಿ? ಏನಾದ್ರೂ ಅರೇಂಜ್ ಮಾಡ್ಬೇಕಲ್ಲ. ಸಿಕ್ಕಾಕೊಂಡ್ರೆ ದೇವ್ರೆ ಗತಿ ಹೇಳಿದ್ದೀನಿ. ನನಗಂತೂ ಸಾಕಾಗೋಗಿದೆ ಭಾಸ್ಕರ್. ಬೋಂಡ ಮಾಡು, ಪೂರಿ ಕರಿ, ಅನ್ನ ಬೇಸು, ತರಕಾರಿ ಹೆಚ್ಚು. ನಿಮ್ಮ ಅಮ್ಮನಿಂದೆ ಆಯ್ತು ಅಮ್ಮ, ಮಾಡ್ತೀನಮ್ಮ. ಓಕೆ ಅಮ್ಮ, ಈ ತರ ಎಲ್ಲ ನನಗ್ ಸುತ್ತಕ್ಕಾಗಲ್ಲ. ಮೊದ್ಲು ನಿಮ್ಮ ಅಮ್ಮನ ಹತ್ರ ಮಾತಾಡು, ನಾಳೆಯಿಂದ ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ ಅಷ್ಟೇ. ರಾಖಿ ಪ್ಲೀಸ್, ನಂಗೊಂದು ಸ್ವಲ್ಪ ಟೈಮ್ ಕೊಡು, ಸಮಯ ನೋಡ್ಕೊಂಡು ಮಾತಾಡ್ತೀನಿ, ಅರ್ಥ ಮಾಡ್ಕೊ. ನೀನು ಸಮಯ ಬರೋವರೆಗೂ ಕಾಯ್ತಾ ಇರು, ಅಲ್ಲಿವರೆಗೂ ನನ್ನ ಹತ್ರ ಬರಬೇಡ, ಹೋಗು. ಪರವಾಗಿಲ್ಲ ಬಿಡಿ, ನನಗೆಲ್ಲ ಅರ್ಥ ಆಗುತ್ತೆ. ಆದ್ರೆ ಮಿಸ್ಟರ್ ಸೂರ್ಯ, ಬೆಡ್ರೂಮ್ ಅಲ್ಲಿ ಏರೋಬಿಕ್ಸ್ ಮಾಡ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು.
ಒಂದು ಟೆಟನಸ್ ಇಂಜೆಕ್ಷನ್ ಕೊಟ್ಬಿಡ್ತೀನಿ, ಎಲ್ಲ ಸರಿ ಹೋಗ್ಬಿಡುತ್ತೆ. ಇಂಜೆಕ್ಷನ್ ಎಲ್ಲ ಬೇಡ, ಯಾವ್ದಾನ ಮಾತ್ರೆ ಇದ್ರೆ ಕೊಟ್ಬಿಡ್ತೀರಾ? ನೋಡಕ್ಕೆ ದೊಡ್ಡ ಪೈಲ್ವಾನ್ ತರ ಇದ್ದೀರಾ, ಒಂದು ಇಂಜೆಕ್ಷನ್ ಎದ್ರಿಕೊಳ್ತೀರ ಅಂದ್ರೆ. ಎಲ್ರಿ ನಿಮ್ ಮಿಸಸ್ ಬಂದಿಲ್ವಾ? ಕರೀರಿ ಅವ್ರನ್ನ, ನಿಮ್ನ ಇಟ್ಕೊಳಕ್ ಹೇಳ್ತೀನಿ. ಸರ್ ಅವ್ರು ಬರೋದ್ ಬೇಡ ಸರ್, ಅವ್ರು ಹೊರಗಡೆನೆ ಇರ್ಲಿ. ನಾಚಿಕೆ ಆಗುತ್ತೇನೋ ಅವ್ರಿಗೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ನೋಡಿ ಮಿಸ್ಟರ್ ಸೂರ್ಯ, ಬೆಡ್ ಮೇಲೆ ಏರೋಬಿಕ್ಸ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ಇಂಜೆಕ್ಷನ್ ಕೊಡಪ್ಪ. ಸಾಕ್ಷಿ ತಗೋ, ಹಾಲು ಕೊಡಿ. ಹಠ ಮಾಡಬಾರ್ದು, ಮೊದಲು ಹಾಲು ಕುಡಿದು ಡ್ರೆಸ್ ಚೇಂಜ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡು ಆಮೇಲೆ ಆಟ ಆಡಕ್ ಹೋಗು. ಅಷ್ಟೊಂದು ಕತ್ಲೆ ಆಗಿರುತ್ತೆ, ನೀವು ಆಮೇಲೆ ಹೊತ್ಕೋ ಅಂತೀರಾ. ಇಲ್ಲ ಇಲ್ಲ, ನಾನು ಈಗಲೇ ಆಟ ಆಡಕ್ ಹೋಗ್ತೀನಿ. ಸಾಕ್ಷಿ ಸರಿ ಸರಿ ಅಜ್ಜಿ. ಎಲ್ಲಿ ಹೊರಟೆ ಆಟ ಆಡಕ್ಕೆ? ಸಂಜೆ ಶ್ಲೋಕ ಹೇಳಿದ್ಯಾ? ಆಟ ಆಡ್ಕೊಂಡ್ ಬಂದ್ಮೇಲೆ ಹೇಳ್ತೀನಿ. ಸುಸ್ತಾಗುತ್ತೆ, ನಾಳೆ ಹೇಳ್ತೀನಿ ಅಂತೀಯ? ಅಜ್ಜಿ ಹೋಗಜ್ಜಿ, ಡೈಲಿ ಶ್ಲೋಕ ಹೇಳಕ್ ಬೋರ್ ಆಗುತ್ತ. ಮಾತಾಡಕ್ ಬೋರ್ ಆಗಲ್ವ? ಅಪ್ಪಂಗೆ ಹುಷಾರಿಲ್ಲ, ಹೋಗಿ ಮಾತಾಡ್ಸಿದ್ಯಾ? ಅಪ್ಪಂಗೆ ಏನಾಯ್ತು? ಅಪ್ಪಂಗೆ ಜ್ವರ ಬಂದಿದೆ, ನೀನ್ ನೋಡಿದ್ರೆ ಆಟ ಆಡಕ್ ಹೋಗ್ತೀನಿ ಅಂತೀಯ? ದೊಡ್ಡಮ್ಮ ನೀನ್ ನನ್ಗೆ ಹೇಳೇ ಇಲ್ಲ. ಈಗ ಅಜ್ಜಿ ಹೇಳ್ತಾ ಇದೀನಲ್ವಾ, ಹೋಗಿ ಮಾತಾಡ್ಸು. ಹೋಗು. ನೋಡಿದ್ಯಾ ಅವಳು ಆಟ ಆಡಕ್ ಹೋಗೋದನ್ನ ಹೇಗ್ ತಪ್ಪಿಸ್ದೆ? ಮಕ್ಕಳನ್ನ ಕಂಟ್ರೋಲ್ ಮಾಡಬಾರ್ದು, ಅವ್ರ ಗಮನನ ಬೇರೆ ಕಡೆ ಹರಿಸ್ಬೇಕು. ನೀನು ಮಕ್ಕಳನ್ನ ಹೆತ್ತಿದೀಯ, ಏನ್ ಬುದ್ಧಿ ಕಲ್ತಿದೀಯೋ ಏನೋ. ತಗೊಳ್ಳಿ. ನನಗೆ ಬೇಡ, ನನಗೆ ಹಸಿವಿಲ್ಲ. ನೋಡಿ, ಖಾಲಿ ಹೋಟೆಲ್ ಮಾತ್ರೆ ತಗೊಳ್ಬಾರ್ದು. ಮಾತ್ರೆ ತಗೊಳ್ದಿದ್ರೆ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಗಲ್ಲ. ದಯವಿಟ್ಟು ಇದನ್ನು ತಗೊಳ್ಳಿ ಪ್ಲೀಸ್. ಇದನ್ನು ತಿನ್ಬಿಟ್ಟು ಮಾತ್ರೆ ತಗೊಳ್ಳೋದನ್ನು ಮರಿಬೇಡಿ. ನೀವು ರೆಸ್ಟ್ ಮಾಡಿ, ನಾನು ಬರ್ತೀನಿ.